ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ರೀಸೆಂಟಾಗಿ ತಮಿಳಲ್ಲಿ ರಿಲೀಸ್ ಆಗಿರೋಂಥ ಉರು ನೋಡಿ ಅನ್ನೋ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿನಲ್ಲಿ ಹೀರೋ ಇನ್ಸ್ಪೆಕ್ಟರು ಬರೋ ಅಂಥ ಎರಡು ಕೇಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಎಷ್ಟೆಲ್ಲ ತಿರುವುಗಳನ್ನು ನೋಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಶಕುಂತಲಾ ಅನ್ನೋ ಲೇಡಿ ಅವರ ಹಸ್ಬೆಂಡ್ ಶೇಖರ್ ಬೆಳಗ್ಗೆ ಹೋದವರು ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂತ ರಾತ್ರಿ 9:30 ಅಷ್ಟರಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಸ್ಟೇಷನಿಗೆ ಬಂದಿರ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ರೈಟರ್ ಇನ್ಸ್ಪೆಕ್ಟರು ಬೆಳಗ್ಗೆ ತಾನೇ ಹೋಗಿರೋದು, ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಮೇ ಬಿ ನಾಳೆ ಬರ್ಬೋದು, ನಾಳೆ ಬಂದು ನಿಮಗೇನೇನೋ ಕಾರಣ ಕೊಡ್ಬೋದು, ನನಗನ್ಸೋ ಪ್ರಕಾರ ಅವ್ರಿಗೇನಾದರೂ ಇನ್ನೊಂದು ಅಫೇರ್ ಇರ್ಬೋದು ಅಂತೆಲ್ಲ ಮಾತಾಡೋವಾಗ ಇದನ್ನು ಕೇಳಿಸ್ಕೊಂಡಂಥ ಶಕುಂತಲಾಗೆ ತುಂಬಾ ಕೋಪ ಬರುತ್ತೆ. 27 ವರ್ಷ ನಾನು ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ, ನನ್ನ ಗಂಡ ಹೇಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅವರನ್ನು ಯಾರು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಕೂಡ ಗೊತ್ತು ಅಂತ ಹೇಳಿ ಒಬ್ಬ ರೌಡಿಯಾದ ತ್ಯಾಗಮೂರ್ತಿ ಅನ್ನೋರ ಹೆಸರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಕಾನ್ಸ್ಟೇಬಲ್ಲು ತ್ಯಾಗಮೂರ್ತಿ ಅನ್ನೋ ಹೆಸರು ಕೇಳ್ತಾ ಇದ್ದಂಗೆನೆ ಅವನೊಬ್ಬ ದೊಡ್ಡ ರೌಡಿ ಅಂತ ಹೇಳ್ತಾರೆ, ಹಾಗೆಯೇ ಅವನು ಮಾಡ್ತಾ ಇದ್ದಂಥ ಅಷ್ಟು ದಾಂಧಲೆಯೂ ಕೂಡ ಹೇಳ್ತಾರೆ. ಅಂಥ ವ್ಯಕ್ತಿನ ನಾವು ಅರೆಸ್ಟ್ ಮಾಡೋದಕ್ಕೆ ಹಾಗೆ ವಿಚಾರಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋವಾಗ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಹೀರೋ ಪರುದಿ ಇಳಿಮಾರನ್ ಅಲ್ಲಿಗೆ ಎಂಟ್ರಿ ತಗೊಳ್ತಾರೆ. ಹಾಗೆಯೇ ಶಕುಂತಲಾ ಅವರು ಬೆಳಗಿಂದ ಅವ್ರ ಗಂಡ ಕಾಣಿಸ್ತಾ ಇಲ್ಲ ಅನ್ನೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಶಕುಂತಲಾ ಹತ್ರ ಏನು ನಡೀತು ಅಂತ ವಿಚಾರಿಸೋವಾಗ ಶಕುಂತಲಾ ಹಾಗೆ ಶೇಖರ್ ಇಬ್ಬರು ಕೂಡ ಸೀನಿಕನ್ನು ಅನ್ನೋ ವ್ಯಕ್ತಿ ಹತ್ರ ಅವ್ರ ಮಗಳು ಮದುವೆಗೋಸ್ಕರ 7 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾರೆ. ಬಂದಂಥ ಮುಯಿನಲ್ಲಿ ಈ ಸಾಲನ ತೀರಿಸಬೇಕು ಅಂತ ಯೋಜನೆ ಕೂಡ ಹಾಕ್ಕೊಂಡಿರ್ತಾರೆ. ಆದರೆ ಸೆಕೆಂಡ್ ಲಾಕ್ಡೌನ್ ಆಗಿದ್ದರಿಂದ ಅಂದ್ಕೊಂಡಿದ್ದಾಗದೇ ಇದ್ದರೂ ಕೂಡ ಸಾಲ ಬೆಟ್ಟದಷ್ಟು ಏರಿ ನಿಂತು ಬಿಡುತ್ತೆ. ಸೊ ಶೇಖರು ಕರೆಕ್ಟಾಗಿ ಬಡ್ಡಿ ಕಟ್ತಾ ಇರ್ತಾರೆ, ಹಾಗೆ 2 ತಿಂಗಳು ಬಡ್ಡಿ ಮಿಸ್ ಆಗಿರೋದ್ರಿಂದ ಈ ಒಂದು ಕೇಸ್ನಲ್ಲಿ ಈಗ ತ್ಯಾಗಮೂರ್ತಿನೇ ಎಂಟರ್ ತಗೊಳ್ತಾರೆ. ಅಲ್ಲಿದ್ದಂಥ ಶೇಖರ್ ಹಾಗೆ ಶಕುಂತಲಾಗೆ ನಿಮ್ಮ ಕೈಲಿ ಏನಾದರೂ ಬಡ್ಡಿ ದುಡ್ಡು ವಾಪಸ್ ಕೊಡೋಕ್ಕಾಗದೇ ಇದ್ದರೆ ರಿಂಗ್ ರೋಡ್ನಲ್ಲಿರುವಂಥ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾಡಿಕೊಡಿ ಅಂತ ಎದುರಿಸ್ತಾರೆ. ಸ್ಟಾರ್ಟಿಂಗಲ್ಲಿ ಶೇಖರ್ ಒಪ್ಪದೇ ಇದ್ದಾಗ ನಿಮ್ಮ ಮಗಳ ಮನೆ ಹತ್ರನೇ ನಮ್ಮ ಕಡೆ ಇರುವಂಥ ವ್ಯಕ್ತಿಗಳಿದ್ದಾರೆ, ನೀವೇನಾದರೂ ಈ ಪೇಪರಿಗೆ ಸೈನ್ ಹಾಕದೇ ಇದ್ದರೆ ಆ ರೌಡಿಗಳು ಈಗಲೇ ನಿಮ್ಮ ಮಗಳ ಮನೆಗೆ ನುಗ್ಗಿಬಿಡ್ತಾರೆ ಅಂತ ಹೇಳಿ ಎದುರಿಸಿದ್ರಿಂದ ಶೇಖರ್ ಹಾಗೆ ಶಕುಂತಲಾ ಇಬ್ಬರು ಕೂಡ ಬೇರೆ ದಾರಿ ಇಲ್ಲದೇ ಆ ಒಂದು ಸೈಟನ್ನು ತ್ಯಾಗಮೂರ್ತಿ ಹೆಸರಿಗೆ ರಿಜಿಸ್ಟರ್ ಮಾಡ್ತಾರೆ. ಹಾಗೆಯೇ ತ್ಯಾಗಮೂರ್ತಿ ಇನ್ನು 6 ತಿಂಗಳಲ್ಲಿ ಬಡ್ಡಿ ಸಮೇತವಾಗಿ 8 ಲಕ್ಷ ನನಗೆ ವಾಪಸ್ ಕೊಡದೇ ಇದ್ದರೆ ಆ ಸೈಟನ್ನು ನನ್ನ ಹೆಸರಿಗೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಡ್ತಾರೆ. ಸೊ ಈ 6 ತಿಂಗಳ ಗ್ಯಾಪಲ್ಲಿ ಶೇಖರ್ ತುಂಬ ಕಷ್ಟಪಟ್ಟು ದುಡ್ಡು ಹೊಂದಿಸಿ ಶೇಖರ್ ಕಿಡ್ನ್ಯಾಪ್ ಆಗಿರೋ ಅಂಥ ದಿವಸನೇ ತ್ಯಾಗಮೂರ್ತಿಗೆ ದುಡ್ಡು ಕೊಡೋದಿರುತ್ತೆ. ಆದರೆ ತ್ಯಾಗಮೂರ್ತಿ ಸಂಜೆ 4:30 ಅಷ್ಟರಲ್ಲಿ ದುಡ್ಡಿಸ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಸೊ ಶೇಖರ್ ಕೂಡ ತ್ಯಾಗಮೂರ್ತಿಗೆ ದುಡ್ಡು ಕೊಡಲಿಕ್ಕೆ ವೆಯ್ಟ್ ಮಾಡೋವಾಗಲೇ ಅವ್ರ ವೈಫಿಗೆ ಕಾಲ್ ಮಾಡಿ 4:00 ಬರಲಿಕ್ಕೆ ಹೇಳಿದ್ದಾರೆ ಅನ್ನೋ ವಿಚಾರನೂ ಕೂಡ ಹೇಳ್ತಾರೆ. ಹಾಗೆಯೇ ಶೇಖರ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರದೇ ಆದಂಥ ಒಂದು ಸ್ವಂತ ಸ್ಟುಡಿಯೋ ಇರುತ್ತೋ ಹೊರತು ಬೇರೆ ಯಾವುದೇ ಆದಾಯನೂ ಕೂಡ ಇರೋದಿಲ್ಲ. ಹಾಗೆಯೇ ಶೇಖರ್ ಹೇಗಾದರೂ ಸರಿ ಈ ಸಾಲನ ಒಂದಲ್ಲ ಒಂದು ದಿವಸ ತೀರಿಸಬೇಕಲ್ವಾ ಅನ್ನೋ ಉದ್ದೇಶದಿಂದ ಅಯ್ಯಪ್ಪ ಅನ್ನೋ ವ್ಯಕ್ತಿ ಹತ್ರ ಚೀಟಿ ಕಟ್ಟಿರ್ತಾರೆ ಅನ್ನೋ ವಿಷಯನೂ ಗೊತ್ತಾಗುತ್ತೆ. ಕಿಡ್ನ್ಯಾಪ್ ಆಗೋ ದಿವಸನೇ ಆ ಚೀಟಿ ದುಡ್ಡನ್ನು ಕೂಡ ಬಿಡಿಸ್ಕೊಂಡೋಗಿರ್ತಾರೆ. ಹಾಗೆಯೇ ಅವ್ರ ಫ್ರೆಂಡ್ ಯೋಗಿ ಅನ್ನೋರ ಹತ್ರನೂ ಕೂಡ 50,000 ಸಾಲ ಮಾಡಿರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ತ್ಯಾಗಮೂರ್ತಿ ಮಾಡ್ತಾ ಇದ್ದಂಥ ಅನ್ಯಾಯನ ಪ್ರಶ್ನೆ ಮಾಡಿದಂಥ ಆನಂದು ಅನ್ನೋ ವ್ಯಕ್ತಿನ ತ್ಯಾಗಮೂರ್ತಿ ನಿರ್ದಾಕ್ಷಿಣ್ಯವಾಗಿ ಕೊಲ್ಸಿರ್ತಾನೆ. ಈಗ ಅವನ ತಮ್ಮನ್ನು ಕೂಡ ಕೊಲ್ಸ್ಬೇಕು ಅಂತ ನೋಡ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂಥ ಹೀರೋ ಇನ್ಸ್ಪೆಕ್ಟರ್ ಅವ್ರಿಗೆಲ್ರಿಗೂ ಕೂಡ ಹೊಡೆದು ತ್ಯಾಗಮೂರ್ತಿ ಹಾಗೇ ತ್ಯಾಗಮೂರ್ತಿ ಚೇಲಗಳೆಲ್ಲರೂ ಕೂಡ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಶೇಖರ್ನ ವಿಷಯವಾಗಿ. ಹಾಗೆಯೇ ತ್ಯಾಗಮೂರ್ತಿಗೆ ಒಬ್ಬ ಪೊಲಿಟಿಷಿಯನ್ ವ್ಯಕ್ತಿ ತುಂಬಾ ಬೆಂಬಲವಾಗಿ ನಿಂತಿರ್ತಾರೆ, MLA ತಿರುಗಲಾ ಮೂರ್ತಿ. ಈ ತ್ಯಾಗರಾಜನ ಅರೆಸ್ಟ್ ಮಾಡೋ ಅಂಥ ಟೈಮ್ನಲ್ಲೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಂಥ MLA ತ್ಯಾಗಮೂರ್ತಿನ ಅರೆಸ್ಟ್ ಮಾಡ್ತಿದ್ಯಾ ಅಂತ ಕೇಳೋವಾಗ ಇಲ್ಲ ಇಲ್ಲ ತ್ಯಾಗಮೂರ್ತಿ ಅವ್ರನ್ನ ಅರೆಸ್ಟ್ ಮಾಡ್ತಿಲ್ಲ, ಅದು ಬಿಟ್ಟು ಅವನ ಕಡೆ ಇದ್ದಂಥ ಚೇಲಗಳನ್ನಷ್ಟೇ ಅರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಂಥ ಹೀರೋ ತ್ಯಾಗಮೂರ್ತಿ ಸಮೇತವಾಗಿ ಸ್ಟೇಷನಿಗೆ ಬರ್ತಾರೆ. ತ್ಯಾಗಮೂರ್ತಿಗೆ ಅಷ್ಟು ಹೊಡಿದಾನೆ ಸುಮ್ಮನೆ ವಿಚಾರಿಸಿದ್ರು ಕೂಡ ತ್ಯಾಗಮೂರ್ತಿಯ ಚೇಲಗಳಿಗೆ ಚೆನ್ನಾಗಿ ಹೊಡೆದು ಕೇಳೋವಾಗ ಅದರಲ್ಲಿದ್ದಂಥ ಪಾಂಡಿ ಅನ್ನೋ ರೌಡಿ ಹೇಳ್ತಾನೆ MLA ಮನೆಯಲ್ಲಿ ಇರೋವಾಗ ಶೇಖರ್ ಫೋನ್ ಮಾಡಿರ್ತಾನೆ. ಸೊ ಅವನ ಜೊತೆಗೆ ತ್ಯಾಗಮೂರ್ತಿ ಮಾತಾಡೋವಾಗ ದುಡ್ಡು ಅರೇಂಜ್ ಆಗಿದೆ ಅಂತ ಶೇಖರ್ ಹೇಳಿದ್ದನ್ನು ಕೇಳಿಸ್ಕೊಂಡಂಥ ತ್ಯಾಗಮೂರ್ತಿ ಸರಿ 4:30 ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಅಲ್ಲೇ ಇದ್ದಂಥ MLA ಆ ರಿಂಗ್ ರೋಡಿನ ಪ್ರಾಪರ್ಟಿ ಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ, ಸೊ ಹೇಗಾದರೂ ಸರಿ ಅದು ನನಗೆ ಸಿಗೋ ಹಾಗೆ ಮಾಡು ಅಂತ ಕೇಳಿದ್ರಿಂದ
ತ್ಯಾಗಮೂರ್ತಿ, ನೀವು ಯಾಕೆ ಯೋಚಿಸ್ತೀರಾ? ಅದು ನಿಮಗೆ ಸಿಕ್ಕಿದ್ರೆ ಸಾಕು ತಾನೆ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಡ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಶೇಖರ್ ಒಬ್ಬರ ಹತ್ರ ಚೀಟಿ ಹಾಕಿರ್ತಾರಲ್ವ, ಅಯ್ಯಪ್ಪ ಅನ್ನೋ ವ್ಯಕ್ತಿ. ಸೊ ಆ ವ್ಯಕ್ತಿನ ವಿಚಾರಿಸ್ಲಿಕ್ಕೆ ಅಂತ ಬಂದಾಗ 12 ಗಂಟೆ ಅಷ್ಟರಲ್ಲೇ ಅವ್ರ ಕೈಗೆ ನಾನು 460,000 ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಸೊ ಇದನ್ನ ಕನ್ಫರ್ಮ್ ಕೂಡ ಆಗತ್ತೆ. ಹಾಗೆಯೇ ಈ ಕಡೆ ಹೀರೋಗೆ ಇನ್ಸ್ಪೆಕ್ಟರ್ ಸತ್ಯ ಕಾಲ್ ಮಾಡಿ ಹೇಳ್ತಾರೆ, ಶೇಖರ್ ನಿನ್ನೆ ಅವ್ರ ಸ್ಟುಡಿಯೋ ಎದುರುಗಡೆ ತಗೊಂಡು ಬಂದು ನಿಲ್ಲಿಸಿರುವಂಥ ಆಕ್ಟಿವಾ ಗಾಡಿ ಇನ್ನೂ ಕೂಡ ಇಲ್ಲೇ ಇದೆ. ಆದರೆ ಇದುವರೆಗೂ ಕೂಡ ಶೇಖರ್ನ ಸುದ್ದಿ ಇಲ್ಲ ಅಂತ ಹೇಳೋವಾಗ ಹೀರೋ ಇನ್ಸ್ಪೆಕ್ಟರ್ ಕೂಡ ಆ ಪ್ಲೇಸ್ ಹತ್ರ ವಿಚಾರಣೆ ಮಾಡಲಿಕ್ಕೆ ಅಂತ ಬರ್ತಾರೆ. ಹಾಗೆಯೇ ಅಲ್ಲೇ ಇದ್ದಂಥ ಟೀಮ್ ಆರ್ತಾ ಇದ್ದಂಥ ವ್ಯಕ್ತಿ ಹತ್ರ ವಿಚಾರಿಸುವಾಗ ಶೇಖರ್ ಹಾಗೆ ಶೇಖರ್ ಫ್ರೆಂಡ್ ಯೋಗಿ ಇಬ್ರು ಕೂಡ ಅವತ್ತಿನ ದಿವಸ ಟೀಮ್ ಆರ್ತಾ ಇರುವಂಥ ಅಂಗಡಿ ಹತ್ರನೇ ಮೀಟ್ ಮಾಡಿರ್ತಾರೆ. ಶೇಖರ್ 7,50,000 ಹೊಂದಿಸಿರ್ತಾರೆ, ಇನ್ನು 50,000 ಇನ್ನೂ ಕೂಡ ಬಾಕಿ ಇರುತ್ತೆ. ಆ ದುಡ್ಡನ್ನು ಇವಾಗ ಯೋಗಿ ಹತ್ರನೇ ಸಾಲ ಇಸ್ಕೊಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಶೇಖರ್ನ ವೈಫು ಶಕುಂತಲಾ ಫೋನ್ ಮಾಡಿದಾಗ ಅವರಿಬ್ಬರು ಕೂಡ ಮಾತಾಡೋದನ್ನ ನೋಡಿ ಯೋಗಿ ನಿಮ್ಮಿಬ್ಬರು ರೊಮ್ಯಾನ್ಸ್ನ ನೋಡೋಕ್ಕಾಗೋದಿಲ್ಲಪ್ಪ ಅಂತ ಹೇಳಿ ಅಲ್ಲಿಂದ ಹೊರಟೋಗಿರ್ತಾರೆ. ಹೋಗೋಕ್ಕೂ ಮುಂಚೆ ಶೇಖರ್ ಹತ್ರ ಗಡ್ಡ ಬಿಟ್ಕೊಂಡು ಹೇಗೆ ಕಾಣ್ತಿದ್ಯಾ ಗೊತ್ತಾ, ಒಳ್ಳೆ ಪರ್ದೆಸಿ ಥರ ಕಾಣ್ತಿದ್ಯಾ ಅಂತ. ಹಾಗೆಯೇ ದುಡ್ಡು ಕೊಡೋಕೆ ಹೋಗೋಕ್ಕೂ ಮುಂಚೆ ಇದನ್ನು ಶೇವಿಂಗ್ ಮಾಡಿಸ್ಕೊಂಡು ಹೋಗು ಅಂತ ಹೇಳಿರ್ತಾರೆ. ಈ ಎಲ್ಲ ವಿಷಯನೂ ಕೂಡ ಟೀಮ್ ಆರ್ತಿದ್ದಂಥ ವ್ಯಕ್ತಿ ಹೀರೋಗೆ ಹೇಳಿದ್ರಿಂದ ಇವಾಗ ಹೀರೋ ಅಲ್ಲೇ ಇದ್ದಂಥ ವೆಲಯಗಂ ಸೆಲೂನ್ ಹತ್ರ ವಿಚಾರಿಸ್ಲಿಕ್ಕೆ ಅಂತ ಬರ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೇಲಯಗಂ ಇನ್ಸ್ಪೆಕ್ಟರ್ಗಳಿಗೆ ಹೌದು ಅವತ್ತಿನ ದಿವಸ ಶೇಖರ್ ಅವರು ಶೇವಿಂಗ್ ಮಾಡಿಸ್ಕೊಳಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಹಾಗೆಯೇ ಶೇವಿಂಗ್ ಎಲ್ಲ ಮಾಡಿ ಮುಗಿತಾ ಇದ್ದಂಗೆ ಶೇಖರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ನಲ್ಲಿ ರೌಡಿ ತ್ಯಾಗಮೂರ್ತಿ ನೀನು ತಗೊಂಬಂದಿರೋಂಥ ಗಾಡಿನ ಅಲ್ಲೇ ಬಿಟ್ಟು ನಾವು ಕಳಿಸಿರೋ ಅಂಥ ಒಂದು ಕಾರ್ನಲ್ಲಿ ಬಾ ಅಂತ ಹೇಳಿದ್ರಿಂದ ಶೇಖರ್ ಕೂಡ ತ್ಯಾಗಮೂರ್ತಿ ಕಳಿಸಿರೋ ಅಂಥ ಆ ಕಾರ್ನಲ್ಲೇ ಹೊರಟೋಗಿರ್ತಾರೆ. ಆ ಕಾರ್ ನಂಬರ್ನ ಇನ್ಸ್ಪೆಕ್ಟರ್ ಕೇಳೋವಾಗ ಅಲ್ಲೇ ಇದ್ದಂಥ ಸೆಲೂನ್ನ ಓನರ್ ಕಾರ್ ನಂಬರ್ ನೆನಪಿಲ್ಲ, ಆದರೆ ಕಾರಿನ್ಗಡೆ ಶಿವನ ಸ್ಟಿಕ್ಕರ್ ಇತ್ತು ಅನ್ನೋ ವಿಷಯನ ತಿಳಿಸ್ತಾರೆ. ಹಾಗೆಯೇ ಇನ್ಸ್ಪೆಕ್ಟರ್ ಕುತ್ಕೊಂಡು ತುಂಬ ಯೋಚನೆ ಮಾಡುವಾಗ ಯಾವುದಾದ್ರೂ ಒಂದು ಕಡೆ ಒಂದು ಸ್ಟ್ರಾಂಗ್ ಆಗಿರುವಂಥ ಎವಿಡೆನ್ಸ್ ಸಿಕ್ಕಿದ್ರೆ ಸಾಕು, ತ್ಯಾಗುವಿನ ಅಷ್ಟು ಬಿಸ್ನೆಸ್ಸು ಕೂಡ ಲಾಕ್ ಮಾಡಿಬಿಡ್ತೀನಿ ಅಂತ ಮಾತಾಡ್ತಾ ಇರೋವಾಗ್ಲೇ ತ್ಯಾಗು ಬಲಗೈ ಬಂಟ ಆಗಿರುವಂಥ ಭಾಸ್ಕರ್ ಅಲ್ಲಿಗೆ ಬಂದು ತ್ಯಾಗುನ ರಿಲೀಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಬೇಲ್ನ ತಗೊಂಡು ಬಂದಿರ್ತಾರೆ ಲಾಯರ್ ಜೊತೆಗೆ. ಆದರೆ ಇನ್ಸ್ಪೆಕ್ಟರ್ ತ್ಯಾಗು ಅನ್ನೋದ್ಮೇಲೆ ಯಾವುದೇ FIR ಕೂಡ ಇಲ್ಲ. ಹಾಗೇನೆ ನಿಮ್ಗೇನಾದ್ರೂ ಡೌಟ್ ಇದ್ರೆ ಒಳಗಡೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೌದು, ತ್ಯಾಗು ಯಾರು ಅಂತ ಕೇಳಿದ್ರಿಂದ ಭಾಸ್ಕರ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಹಾಗೇನೆ ಭಾಸ್ಕರ್ ಬಂದದಾರಿಗೆ ಸುಂಕವಿಲ್ಲ ಅಂತ ಅನ್ಕೊಂಡು ಸೀದಾ MLA ಹತ್ರ ಬಂದು ಇನ್ಸ್ಪೆಕ್ಟರ್ಗೆ ನಿಮ್ದೆ ಯಾವುದೇ ಭಯ ಇಲ್ಲ ಅಂತ ಹೇಳಿ ಇನ್ಸ್ಪೆಕ್ಟರ್ ವಿರುದ್ಧ ಚಾಡಿ ಹೇಳ್ತಾರೆ. ಹಾಗೇನೆ ಇನ್ಸ್ಪೆಕ್ಟರ್ ಈ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಹಾಗೇನೆ ಶೇಖರ್ ಲಾಸ್ಟ್ ಕಾಲ್ ಯಾರಿಗೆ ಮಾಡಿದ್ದು ಅಂತೆಲ್ಲ ವಿಚಾರಿಸ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ಮತ್ತೊಂದು ಇನ್ಸ್ಪೆಕ್ಟರ್ ಶೇಖರ್ ಮೊಬೈಲ್ ಆನ್ ಆಗಿದೆ ಅನ್ನೋ ವಿಷಯನ ತಿಳಿಸ್ತಾರೆ. ಹಾಗಿದ್ರೆ ಈಗಲೇ ಆ ನಂಬರ್ಗೆ ಫೋನ್ ಮಾಡಿ ಅಂತ ಹೇಳಿದ್ರಿ. ಶೇಖರ್ ಅವ್ರ ನಂಬರ್ ಆನ್ ಆಗಿಲ್ಲ, ಆದರೆ ಮೊಬೈಲ್ ಆನ್ ಆಗಿದೆ. ಆ ಮೊಬೈಲ್ನಲ್ಲಿ ಮಂಜುಳಾ ಅನ್ನೋರ್ ಸಿಮ್ನ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿಂದ ಆಗ್ಲೇ ಹೀರೋ ಹಾಗೇನೆ ಮಿಕ್ಕಂಥ ಎಲ್ಲ ಇನ್ಸ್ಪೆಕ್ಟರ್ಗಳು ಕೂಡ ಮಂಜುಳಾ ಅವ್ರ ಮನೆ ಹತ್ರ ಬರ್ತಾರೆ. ಹಾಗೇನೆ ಆ ಫೋನ್ ಯಾವುದು ಅಂತ ಕೇಳೋವಾಗ ಮಂಜುಳಾ ನಂದೇ ಅಂತ ಹೇಳಿದ್ರಿಂದ ಇವರೇ ಮೇನ್ ಸಸ್ಪೆಕ್ಟು, ಅರೆಸ್ಟ್ ಮಾಡಿ ಅಂತ ಹೇಳಿಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡಂಥ ಮಂಜುಳಾಗೆ ತುಂಬಾ ಭಯ ಆಗುತ್ತೆ. ಹಾಗೇನೆ ಈ ಫೋನ್ನ ನನ್ನ ಗಂಡನೇ ತಂದುಕೊಟ್ಟಿದ್ದು ಅಂತ ಹೇಳಿ ಅವ್ರ ಗಂಡನ ಫೋಟೋನ ತೋರಿಸ್ತಾರೆ. ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಈಗಾಗಲೇ ತ್ಯಾಗಮೂರ್ತಿನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಂಥ ಭಾಸ್ಕರೇ ಆ ಮೊಬೈಲ್ನ ಅವ್ರ ಹೆಂಡತಿಗೆ ತಂದುಕೊಟ್ಟಿರ್ತಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ಸೊ ಈ ರೀತಿ ವಿಷಯ ಗೊತ್ತಾಗಿದ್ರಿಂದ ಹೀರೋ ಹಾಗೆ ಮಿಕ್ಕಂಥ ಇನ್ಸ್ಪೆಕ್ಟರು ಭಾಸ್ಕರ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದು ಚೆನ್ನಾಗಿ ವರ್ಕ್ ಮಾಡೋವಾಗ ಭಾಸ್ಕರ್ ಹೇಳೋದೇನು ಅಂತಂದರೆ ತ್ಯಾಗಮೂರ್ತಿನ ಹೀರೋ ಅರೆಸ್ಟ್ ಮಾಡಿದ ದಿವಸ ಭಾಸ್ಕರ್ ಅಲ್ಲಿಂದ ಓಡೋಗಿರ್ತಾರೆ. ಹಾಗೇ ಸೀದಾ MLA ಹತ್ರ ಬಂದು ಕಂಪ್ಲೇಂಟ್ ಮಾಡಿರ್ತಾರೆ. MLA ಜೊತೆ ಮಾತಾಡಿಕೊಂಡು ಸೀದಾ ಅವ್ರು ನಡೆಸ್ತಾ ಇದ್ದಂಥ ಕ್ವಾರೆ ಹತ್ರ ಬಂದಿರ್ತಾರೆ. ಅಕಸ್ಮಾತಾಗಿ ಅವ್ರನ್ನೆಲ್ಲರೂ ಕೂಡ ರಿಲೀಸ್ ಮಾಡಿರ್ಬೋದು ಅಂತ ಅಂದ್ಕೊಂಡು, ಆದರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಇದೇ ಬೇಜಾರಿನಲ್ಲಿ ಭಾಸ್ಕರ್ ಡ್ರಿಂಕ್ಸ್ ಮಾಡಿ ಮಲಗಿರೋವಾಗ ಬೆಳಗ್ಗೆ ಎದುರಳಷ್ಟರೊಳಗಾಗ್ಲೇ ಆ ಮೊಬೈಲು ಕ್ವಾರೆ ಹತ್ರನೇ ಬಿದ್ದಿರತ್ತೆ. ಅದನ್ನು ತಗೊಂಡಂಥ ಭಾಸ್ಕರ್ ಅವ್ರ ಹೆಂಡತಿಗೆ ಆ ಸಿಮ್ನ ತೆಗೆದಾಕಿ ಯೂಸ್ ಮಾಡಲಿಕ್ಕೆ ಅಂತ ಕೊಟ್ಟಿರೋದಾಗಿ ತಿಳಿಸ್ತಾರೆ. ಇನ್ಸ್ಪೆಕ್ಟರ್ ಇದ್ಯಾವುದನ್ನು ನಂಬಲ್ಲ ಅಂತ ಹೇಳೋವಾಗ ಭಾಸ್ಕರ್ ಇದ್ಬಿಟ್ಟು ನನಗಿನ್ನೇನು ಗೊತ್ತಿಲ್ಲ ಅಂತ ತುಂಬಾ ಕನ್ಫೆಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟ್ ಡೇ ಮಾರ್ನಿಂಗು ಇದೇ ಒಂದು ಕೇಸಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲಗಿದಂಥ ಹೀರೋಗೆ ಇನ್ಸ್ಪೆಕ್ಟರ್ ಸತ್ಯ ಕಾಲ್ ಮಾಡಿ ಒಂದು ಹುಡುಗಿ ಕೊಲೆ ಆಗಿದೆ ದೇವಸಿರಿ ಅನ್ನೋ ಹಳ್ಳಿನಲ್ಲಿರುವಂಥ ಒಂದು ತೋಟದಲ್ಲಿ ಅಂತ ತಿಳಿಸಿದ್ರಿಂದ
ಹೀರೋ ಆಗ್ಲೇ ಹೊರಟು ಆ ಒಂದು ಸ್ಪಾಟಿಗೆ ಬರೋಷ್ಟ್ರೊಳಗಾಗ್ಲೇ ತುಂಬ ಜನರು ಅಲ್ಲಿರ್ತಾರೆ. ಹಾಗೆಯೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಸತ್ತಿರುವಂತಹ ಹುಡುಗಿಗೆ ಕವರ್ ಮುಖದಲ್ಲಿ ಮುಚ್ಚಿ ಸಾಯಿಸಿರ್ತಾರೆ. ಇನ್ನು ಕವರ್ ತೆಗೆಯೋಕ್ಕೂ ಮುಂಚೆನೆ ಅಲ್ಲಿಗೆ ಬಂದಂಥ ಒಂದು ಪೇರೆಂಟ್ಸು ಪಾರ್ವತಿ ಅನ್ನೋ ಹೆಸರೇಳಿ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದಂಥ ಹೀರೋ ಇನ್ನೂ ಕೂಡ ಮುಖನೇ ತೆಗೆದಿಲ್ಲ. ಆಗಲೇ ಅವ್ರೇನು ಹಿಂಗೆ ಹಳತಾ ಇದ್ದಾರೆ ಅಂತ ಹೇಳುವಾಗ ಅವ್ರ ಮಗಳು ರಾತ್ರಿ ಮನೆಗೆ ಹೋಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಅದಕ್ಕೋಸ್ಕರನೇ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಸೊ ನಮಗನ್ಸೋ ಪ್ರಕಾರ ಇವರೇ ಅನಿಸುತ್ತೆ ಅವ್ರ ಮಗಳು ಅಂತ ಹೇಳ್ತಾರೆ. ಹಾಗೆಯೇ ಇವಳ ಹೆಸರು ಪಾರ್ವತಿ, ಒಂದು ಜ್ಯುವೆಲರಿ ಶಾಪ್ನಲ್ಲಿ ವರ್ಕ್ ಮಾಡ್ತಿದ್ಲು ಅಂತ ತಿಳಿಸ್ತಾರೆ. ಆಗ್ಲೇ ಅವ್ರ ತಂದೆನ ಕರೆದು ವಿಚಾರಿಸೋವಾಗ ಅವ್ರ ನಿಮ್ಮ ಮಗಳು ಅಲ್ದಾನೇನು ಕೂಡ ಇರ್ಬೋದಲ್ವಾ, ಸೊ ಯಾಕೆ ಈ ಥರ ಅಳತಾ ಇದ್ದೀರಾ ಅಂತ ಕೇಳೋವಾಗ ಅವ್ರ ತಂದೆ ನಾನು, ನನ್ನ ಮಗಳು ಯಾರು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ತಂದೆ ಮಗಳು ಹಾಗೇ ಅವ್ರ ಹೆಂಡತಿ ಮಧ್ಯೆ ಎಷ್ಟು ಒಳ್ಳೆ ಬಾಂಧವ್ಯ ಇತ್ತು ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಇವ್ರಿಗೆ ಅವಳೊಬ್ಳೆ ಮಗಳಾಗಿರ್ತಾಳೆ. ಪ್ರತಿ ದಿವಸನೂ ಕೂಡ ವರ್ಕ್ ಮೇಲೆ ಜ್ಯುವೆಲರಿ ಶಾಪಿಗೆ 8 ಗಂಟೆಗೆ ಹೋಗಿ ರಾತ್ರಿ 11 ಗಂಟೆ ಅಷ್ಟರೊಳಗಾಗ್ಲೇ ಮನೆಗೆ ಬರ್ತಾ ಇದ್ಲು. ಆದರೆ ಅವತ್ತಿನ ದಿವಸ ಮಾತ್ರ ಎಷ್ಟೊತ್ತಾದರೂ ಕೂಡ ಮನೆಗೆ ಬರದೇ ಇದ್ದಿದ್ದರಿಂದ ನಾನು ಎಲ್ಲ ಕಡೆನೂ ವಿಚಾರಿಸ್ದೆ. ಹಾಗೇ ಪಾರ್ವತಿ ಪ್ರತಿ ದಿವಸನೂ ಕೂಡ ಅವ್ರ ಸ್ಕೂಟಿನ ಒಂದು ಪ್ಲೇಸ್ನಲ್ಲಿ ಪಾರ್ಕ್ ಮಾಡ್ತಾ ಇರ್ತಾರೆ, ಅಲ್ಲಿಗೂ ಕೂಡ ವಿಚಾರಿಸ್ಕೊಂಡು ಬಂದಿರೋದಾಗಿ ತಿಳಿಸ್ತಾರೆ. ಇನ್ನು ಕೂಡ ಅಲ್ಲಿ ಸಿಕ್ಕಿರುವಂಥ ಬಾಡಿಯ ಮುಖ ತೆಗೆದಿರೋದಿಲ್ಲ. ಅವ್ರ ತಂದೆ ದೇವ್ರ ದಯೆಯಿಂದ ಅದು ನನ್ನ ಮಗಳು ಪಾರ್ವತಿ ಆಗಿಲ್ಲದೆ ಇದ್ದರೆ ಸಾಕು ಅಂತ ಹೇಳ್ತಾ ಇರೋವಾಗ್ಲೇ ಮುಖ ತೋರಿಸ್ತಾರೆ. ಆ ಒಂದು ಪಾರ್ವತಿಯ ಮುಖ ನೋಡ್ತಿದ್ದಂಗೆ ಅವ್ರ ತಂದೆ ತಾಯಿ ಇಬ್ರಿಗೂ ಕೂಡ ಜೀವನೇ ಹೋದಷ್ಟು ಬೇಜಾರಾಗತ್ತೆ. ನೆಕ್ಸ್ಟ್ ಸೀನಲ್ಲಿ ಹೀರೋ ಡೈಲಿ ಪಾರ್ವತಿ ಪಾರ್ಕ್ ಮಾಡ್ತಾ ಇದ್ದಂಥ ಪಾರ್ಕಿಂಗ್ ಲಾಟಿಗೆ ಬಂದು ವಿಚಾರಿಸೋವಾಗ ಆ ಒಂದು ಪಾರ್ಕಿಂಗ್ ಲಾಟ್ನ ಕಾಯ್ತಾ ಇದ್ದಂಥ ವಾಚ್ಮೆನ್ ಪ್ರತಿ ದಿವಸನೂ ಕೂಡ ಪಾರ್ವತಿ ಇಲ್ಲೇ ಅವರ ಒಂದು ಸ್ಕೂಟಿನ ಪಾರ್ಕ್ ಮಾಡೋಗ್ತಾ ಇದ್ದಿದ್ದು. 8:40 ಪಾರ್ಕ್ ಮಾಡಿದ್ರೆ 10:40 ತೊಗೊಂಡು ಹೋಗ್ತಾ ಇದ್ರು. ಅವತ್ತಿನ ದಿವಸ ಪಾರ್ವತಿ ತೊಗೊಂಡು ಹೋಗ್ತಾ ಇದ್ದಂಥ ಸ್ಕೂಟಿ ಕೆಟ್ಟೋಗಿದ್ರಿಂದ ನಾನೇ ಒಂದು ಆಟೋಗೆ ಹತ್ಸಿ ಕಳಿಸ್ದೆ ಅಂತ ಹೇಳ್ತಾರೆ. ಆಗ್ಲೇ ಇನ್ಸ್ಪೆಕ್ಟರ್ ಹೀರೋ ಆಟೋ ಡ್ರೈವರ್ ಹತ್ರ ಬಂದು ವಿಚಾರಿಸೋವಾಗ ನನ್ನ ಆಟೋಗತ್ತೋ ಅಂತ ಪ್ರತಿಯೊಬ್ಬರೂ ಕೂಡ ನನ್ನ ಅಕ್ಕ ತಂಗಿರ್ ಥರನೇ ನೋಡ್ತೀನಿ ಅಂತ ಹೇಳ್ತಾರೆ. ಹಾಗೆಯೇ ಕರ್ಕೊಂಡು ಹೋಗಿ ಬಿಡೋ ಅಂತ ಆನ್ ದಿ ವೇ ರೋಡ್ನಲ್ಲಿ ಪಾರ್ವತಿ ಅಲ್ಲಿದ್ದಂಥ ನಾಯಿಗಳಿಗೆ ಪ್ರತಿ ದಿವಸನೂ ಕೂಡ ನಾನು ಬಿಸ್ಕೆಟ್ ಹಾಕ್ತೀನಿ ಅಂತ ಹೇಳಿದ್ರಿಂದ ನಾನು ಕೂಡ ಗಾಡಿ ನಿಲ್ಲಿಸಿದೆ. ಅವ್ರು ಆ ರೀತಿ ಬಿಸ್ಕೆಟ್ ಹಾಕೋಕ್ಕೆ ಹೋಗೋಷ್ಟರೊಳಗಾಗ್ಲೇ ಅಲ್ಲಿದ್ದಂಥ ಮತ್ತೊಂದು ವ್ಯಕ್ತಿ ಅಲ್ಲಿದ್ದಂಥ ನಾಯಿಗಳಿಗೆ ಹಸಿ ಮಾಂಸನ ಹಾಕ್ತಾ ಇದ್ದದನ್ನು ನೋಡಿ ಪಾರ್ವತಿ ಈ ರೀತಿ ಹಸಿ ಮಾಂಸ ತಿನ್ನೋದ್ರಿಂದ ನಾಯಿಗಳು ತುಂಬಾ ಅಗ್ರೆಸಿವ್ ಆಗ್ತವೆ, ಇನ್ಯಾವತ್ತೂ ಕೂಡ ನಾಯಿಗಳಿಗೆ ಹಸಿ ಮಾಂಸ ಹಾಕಬೇಡಿ ಅಂತ ಹೇಳ್ತಾಳೆ. ಹಾಗೆಯೇ ಆ ಮಾಂಸ ಹಾಕ್ತಿದ್ದಂಥ ವ್ಯಕ್ತಿ ಬಂದಂಥ ಆರ್ಡರ್ ಕ್ಯಾನ್ಸಲ್ ಆಗಿದ್ದರಿಂದ ಅದನ್ನು ನಾಯಿಗಳಿಗೆ ಹಾಕಬೇಕಾಯ್ತು ಅಂತ ತಿಳಿಸ್ತಾಳೆ. ಇದಾದಮೇಲೆ ಡ್ರೈವರು ಅವ್ರ ಮನೆ ರೋಡಿಗೆ ಬಿಟ್ಟು ಅವಳನ್ನು ಅಲ್ಲಿಂದ ವಾಪಸ್ ಹೊರಟೋಗಿರೋದಾಗಿ ತಿಳಿಸ್ತಾರೆ. ಹಾಗೆಯೇ ಇನ್ಸ್ಪೆಕ್ಟರು ನಾಯಿಗೆ ಹಸಿ ಮಾಂಸ ಹಾಕ್ತಾ ಇದ್ದಂಥ ಪ್ಲೇಸಿಗೆ ಕರ್ಕೊಂಡು ಬಂದು ಆ ಪ್ಲೇಸ್ನ ನೋಡ್ತಾರೆ. ಹಾಗೆಯೇ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ನೆನೆ ದಿವಸ ಯಾವುದಾದ್ರೂ ಆರ್ಡರ್ ಕ್ಯಾನ್ಸಲ್ ಆಯ್ತಾ ಚೆಕ್ ಮಾಡಿ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಇನ್ನೇನು ಅಲ್ಲಿಂದ ಹೀರೋ ಅಲ್ಲಿಂದ ಹೊರಡಬೇಕು ಅಂತ ನೋಡ್ತಾ ಇರೋವಾಗ್ಲೇ ನಾಯಿ ಮಾಡಿದಂಥ ಗಲೀಜು ತುಂಡಿದ್ರಿಂದ ಶೂಸ್ನ ವಾಶ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಯಾವುದಾದ್ರೂ ಕೊಟ್ಟಿರೋಂಥ ಆರ್ಡರ್ ಕ್ಯಾನ್ಸಲ್ ಆಗಿರ್ಬೋದ ಅಂದ್ಕೊಂಡು ಎಲ್ಲ ಕೋಳಿ ಫಾರ್ಮ್ನು ಕೂಡ ವಿಚಾರಿಸಿದ್ರೂ ಕೂಡ ಯಾವುದೇ ರೀತಿಯ ಆರ್ಡರ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋ ವಿಚಾರ ಗೊತ್ತಾಗತ್ತೆ. ನೆಕ್ಸ್ಟ್ ಸೀನಲ್ಲಿ ಹೀರೋಗೆ ಪಾರ್ವತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗತ್ತೆ. ಇದನ್ನು ನೋಡಿದಂಥ ಹೀರೋಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಪಾರ್ವತಿ ಸಾಯೋವಾಗ 48 ಡೇಸ್ ಪ್ರೆಗ್ನೆನ್ಸಿ ಇದ್ರು ಅನ್ನೋ ವಿಚಾರ ಗೊತ್ತಾಗತ್ತೆ. ಮದುವೆ ಆಗದೇ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತಂದರೆ ಅವ್ರಿಗೆ ಯಾರಾದರೂ ಒಬ್ಬ ಲವರ್ ಇರ್ಬೋದು ಅಂತ ಅಂದ್ಕೊಂಡಂಥ ಇನ್ಸ್ಪೆಕ್ಟರು ಜ್ಯುವೆಲರಿ ಶಾಪ್ನ ಓನರ್ ಹತ್ರ ಬಂದು ವಿಚಾರಿಸೋವಾಗ ನಟರಾಜ್ ಅನ್ನೋ ವ್ಯಕ್ತಿ ಬಗ್ಗೆ ಹೇಳ್ತಾರೆ. ಪಾರ್ವತಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಟರಾಜ್ ಅವಳ ಹಿಂದೆ ಮುಂದೆನೇ ತಿರುಗಾಡ್ತಾ ಇರ್ತಾನೆ. ಪಾರ್ವತಿಯ ಫ್ರೆಂಡು ಒಂದ್ಸಲ ಓನರಿಗೆ ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರಿಂದ ಇಫ್ ಇನ್ ಕೇಸ್ ಏನಾದರೂ ಓನರಿಗೆ ಕಂಪ್ಲೇಂಟ್ ಮಾಡಿದ್ರೆ ನಾಳೆ ದಿವಸ ಆಚೆ ಕಡೆ ಕಾಟ ಕೊಡ್ಬೋದು ಅಂತ ಹೇಳ್ತಾಳೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ವಿಷಯ ಹೇಳು ಅಂತಂದರೆ ನನ್ನ ಕೆಲಸ ಬಿಡಿಸ್ಬೋದು ಅಂತ ಪಾರ್ವತಿ ಯಾವ ವಿಷಯನೂ ಕೂಡ ಹೇಳ್ದೇ ಹೈಡ್ ಮಾಡಿರ್ತಾಳೆ. ಸೊ ಇವಾಗ ಹೀರೋಗೆ ಮೇನ್ ಲೀಡ್ ಸಿಕ್ಕಿರೋದ್ರಿಂದ ನಟರಾಜನ ಹುಡುಕೊಂಡು ಅವ್ರ ಮನೆಗೆ ಬರ್ತಾರೆ. ಅವ್ರ ಮನೆಗೆ ಬರೋಷ್ಟರೊಳಗಾಗ್ಲೇ ನಟರಾಜ್ ಸೂಸೈಡ್ ಮಾಡಿಕೊಂಡು ಒಂದು ಲೆಟರ್ ಕೂಡ ಬರೆದಿರ್ತಾರೆ, ಪಾರ್ವತಿಯ ಸಾವಿಗೂ ಹಾಗೆಯೇ ನನಗೂ ಯಾವುದೇ ಕೂಡ ಸಂಬಂಧ ಇಲ್ಲ ಅಂತ. ಇದನ್ನು ನೋಡಿದಂಥ ಹೀರೋ ಹಾಗೆಯೇ ಕಾನ್ಸ್ಟೇಬಲ್ ಎಲ್ರಿಗೂ ಕೂಡ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಫೈನಲಿ ನಟರಾಜನೇ ಮೇನ್ ಸಸ್ಪೆಕ್ಟ್ ಅಂದ್ಕೊಂಡ್ರೂ ಕೂಡ ಇವಾಗ ಇವನು ಅಲ್ವಲ್ಲ ಅಂತ. ಆದರೆ ಪಾರ್ವತಿ ನಟರಾಜನ ಪ್ರೀತಿಸಲಿಲ್ಲ, ಆದರೂ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತಂದರೆ ಪಾರ್ವತಿ ಲೈಫ್ನಲ್ಲಿ ಬೇರೆ ಯಾರೋ ಹುಡುಗ ಇರ್ಬೋದು ಅಂದ್ಕೊಂಡಂಥ ಹೀರೋ ಅದು ಯಾರಿರ್ಬೋದು ಅಂತ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಪಾರ್ವತಿಗೆ ಉಸಿರುಗಟ್ಟಿ ಸಾಯಿಸೋ ಹಾಗೆ ಮಾಡಿದಂಥ ಕವರ್ ಒಂದು ಸರ್ಜಿಕಲ್ ಕವರ್ ಆಗಿರುತ್ತೆ. ಇದನ್ನು ಕಾಮನ್ ಆಗಿ ಯಾರು
ಕೂಡ ಯೂಸ್ ಮಾಡ್ತಾ ಇರೋದಿಲ್ಲ. ಇದು ಹಾಸ್ಪಿಟಲ್ನಲ್ಲಿ ಯೂಸ್ ಮಾಡುವಂಥ ಕವರ್ ಆಗಿರೋದ್ರಿಂದ ಅದರ ಬಾರ್ ಕೋಡ್ನ ತಿಳ್ಕೊಂಡಂಥ ಇನ್ಸ್ಪೆಕ್ಟರು ಅದು ಯಾವ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂಥ ಕವರ್ ಅಂತ ಸರ್ಚ್ ಮಾಡ್ತಾರೆ. ತುಂಬ ಹಾಸ್ಪಿಟಲ್ಸ್ಗಳನ್ನ ಚೆಕ್ ಮಾಡಿದ್ರು ಕೂಡ ಇದು ಅವ್ರ ಸ್ಟಾಕ್ ಅಲ್ಲ ಅಂತ ಹೇಳಿದ್ರಿಂದ ಫೈನಲಿ ಆ ಬಾರ್ ಕೋಡನ್ನು ತೊಗೊಂಡು ಬಂದಂಥ ಇನ್ಸ್ಪೆಕ್ಟರು ಡೆಲಿವರಿ ಮಾಡುವಂಥ ಶಾಪ್ನಲ್ಲೇ ವಿಚಾರಿಸೋವಾಗ ಆ ಒಂದು ಸರ್ಜಿಕಲ್ ಕವರು ಇಲ್ಲಿಂದರೆ ಡೆಲಿವರಿಡ್ ಆಗಿದೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಆ ಒಂದು ಸರ್ಜಿಕಲ್ ಕವರ್ನ ವಾಪಸ್ ಇಸ್ಕೊಂಡು ಹೋಗೋವಾಗ ಅಲ್ಲೇ ಇದ್ದಂಥ ಕಾನ್ಸ್ಟೇಬಲ್ಗೆ ಫೋನ್ ಮಾಡಿ ಸರ್ಜಿಕಲ್ ಕವರು ವೇದಿಕಾ ಅನ್ನೋ ಹಾಸ್ಪಿಟಲಿಗೆ ಸಂಬಂಧಪಟ್ಟಂಥ ಕವರ್ ಆಗಿರೋದ್ರಿಂದ ಅಲ್ಲೋಗಿ ವಿಚಾರಿಸಿ ಅಂತ ಹೇಳ್ತಾರೆ. ಅಲ್ಲಿ ವಿಚಾರಿಸೋವಾಗ ಹಾಗೆಯೇ ಪಾರ್ವತಿಯ ಕಾಲ್ ಹಿಸ್ಟ್ರಿ ಚೆಕ್ ಮಾಡೋವಾಗ ಕಂದಸ್ವಾಮಿ ಅನ್ನೋ ಹೆಸರು ಎರಡೂ ಕಡೆನೂ ಕೂಡ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಂಡಂಥ ಹೀರೋ ವಾಪಸ್ ಈಗ ಯಾವ ಒಂದು ಡೆಲಿವರಿ ಶಾಪಿಂದ ಆ ಒಂದು ಸರ್ಜಿಕಲ್ ಕವರ್ ಡೆಲಿವರಿ ಆಗಿತ್ತೋ ಅಲ್ಲೇ ಹೋಗಿ ವಿಚಾರಿಸ್ಲಿಕ್ಕೆ ಅಂತ ಹೋಗೋಷ್ಟರೊಳಗಾಗಲೇ ಆ ಒಂದು ಡೆಲಿವರಿ ಶಾಪ್ನಲ್ಲಿ ವರ್ಕ್ ಮಾಡ್ತಿದ್ದಂಥ ಜೀವ ಆಲ್ರೆಡಿ ಆ ಒಂದು ಶಾಪಿಂದ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಫೈನಲಿ ಚೇಸಿಂಗ್ ಮುಖಾಂತರ ಅವನನ್ನು ಹಿಡಿದಂಥ ಹೀರೋ ಏನು ವಿಷಯ ಅಂತ ಕೇಳೋವಾಗ ಗೊತ್ತಾಗುತ್ತೆ ಬೇರೆ ಯಾರೂ ಅಲ್ಲ, ಈ ಜೀವನೇ ಪಾರ್ವತಿಯ ಲವರ್ ಅಂತ. ತಂಗಿ ಮದುವೆಗೆ ಜುವೆಲ್ಸ್ ತಗೊಳ್ಳಿಕ್ಕೆ ಅಂತ ಹೋದಂಥ ಜೀವಾಗೆ ಪಾರ್ವತಿನ ನೋಡಿ ಅವಳ ಮೇಲೆ ಪ್ರೀತಿಯಾಗಿರುತ್ತೆ. ಅವನು ಕೂಡ ಪ್ರಪೋಸ್ ಮಾಡ್ತಾನೆ, ಇದಕ್ಕೆ ಪಾರ್ವತಿ ಕೂಡ ಒಪ್ಕೊಳ್ತಾಳೆ. ಹೀಗೆ ಅವರಿಬ್ಬರ ಮಧ್ಯೆ ಪ್ರೀತಿ ನಡೀತಾ ಇರುತ್ತೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆ ಇನ್ಸ್ಪೆಕ್ಟರು ಅವಳಿವಾಗ 48 ದಿವಸದ ಪ್ರೆಗ್ನೆಂಟ್ ಆಗಿದ್ಲು, ಅಂಥ ಪ್ರೆಗ್ನೆಂಟ್ ಆಗಿರುವಂಥ ಹುಡುಗಿನ ಸಾಯಿಸೋವಂಥದ್ದು ಏನಿತ್ತು ಅಂತ ಹೇಳೋವಾಗ ಅವಳು ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಜೀವ ಜೋರಾಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜೀವನ ಶಾಪಿಗೆ ಬಂದಂಥ ಈ ಒಂದು ಸರ್ಜಿಕಲ್ ಕವರ್ನ ನಾಳೆ ದಿವಸ ನನಗೆ ಟೈಮ್ ಆಗೋದಿಲ್ಲ, ನೀನೇ ಆದಷ್ಟು 8:30 ಅಷ್ಟರಲ್ಲಿ ಡಿಲಿವರಿ ಮಾಡಿಬಿಡು ಅಂತ ಹೇಳಿ ಅದನ್ನು ಅವಳ ಕೈಲಿ ಕೊಟ್ಟು ಕಳಿಸಿರ್ತಾನೆ. ಅದೇ ಒಂದು ಸರ್ಜಿಕಲ್ ಕವರಿಂದ ಅವಳು ಕೊಲೆ ನಡೆದಿರುತ್ತೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಇನ್ಸ್ಪೆಕ್ಟರು ನೀನೇನಕ್ಕೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿದೆ ಅಂತ ಕೇಳೋವಾಗ ಪಾರ್ವತಿನ ಸಾಯಿಸಿದಂಥ ವ್ಯಕ್ತಿನ ನಾನು ಕೂಡ ಸಾಯಿಸೋಕ್ಕೋಸ್ಕರ ತಪ್ಪಿಸ್ಕೊಂಡು ಹೋಗಿದ್ದಷ್ಟೇ ಅನ್ನೋ ವಿಷಯನ ತಿಳಿಸ್ತಾನೆ. ಪಾರ್ವತಿ ಹಾಗೆ ಜೀವ ಇಬ್ರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ವಿ ಅನ್ನೋ ವಿಷಯನೂ ಕೂಡ ಹೀರೋಗೆ ತಿಳಿಸ್ತಾನೆ. ಸೊ ಸಸ್ಪೆಕ್ಟ್ ಅಲ್ಲ ಅನ್ನೋ ವಿಷಯ ಇವಾಗ ಹೀರೋಗೂ ಕೂಡ ಗೊತ್ತಾಗುತ್ತೆ. ಇದಾದಮೇಲೆ ಸ್ಟಾರ್ಟಿಂಗಿಂದನೂ ಕೂಡ ಪಾರ್ವತಿ ಕೇಸ್ನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅವರಷ್ಟು ಜನನೂ ಕೂಡ ಕರೆಸಿ ಪುನಃ ಎನ್ಕ್ವೈರಿ ಮಾಡ್ತಾರೆ. ಹಾಗೆಯೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಕಾಳಿದಾಸ್ ಹೀರೋಗೆ ಫೋನ್ ಮಾಡಿ ನೀವು ಕಳಿಸಿದಂಥ ಏರ್ ಸ್ಯಾಂಪಲ್ಲು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂತ ತಿಳಿಸ್ತಾರೆ. ಅದು ಯಾರ DNA ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅನ್ನೋದನ್ನ ನಾವು ಮುಂದೆ ನೋಡೋಣ. ಹಾಗೆಯೇ DNA ವಿಚಾರ ಗೊತ್ತಾಗ್ತಾ ಇದ್ದಂಗೆ ಹೀರೋ ಪುನಃ ಶೇಖರ್ ಕೇಸ್ನಲ್ಲಿ ಫಸ್ಟಿಂದ ಎಲ್ಲರನ್ನು ಕೂಡ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೀ ಸ್ಟಾಲ್ ಆಗಿರ್ಬೋದು, ಹಾಗೆಯೇ ಶೇಖರ್ನ ಫ್ರೆಂಡ್ ಯೋಗಿನೂ ಕೂಡ. ಅವತ್ತಿನ ದಿವಸ ಯೋಗಿ ಶೇಖರ್ಗೆ ದುಡ್ಡು ಕೊಡೋ ಅಂತ ಟೈಮ್ನಲ್ಲಿ ಶೇಖರ್ ಹತ್ರ 8 ಲಕ್ಷ ಇರೋದು ನನಗೆ ಮಾತ್ರ ಅಲ್ಲ, ಟೀ ಸ್ಟಾಲ್ನ ಮುಂದೆ ಕೂತಿದ್ದಂಥ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಆ ವ್ಯಕ್ತಿನ ಕರೆಸಿ ವಿಚಾರಿಸೋವಾಗ ಆ ವ್ಯಕ್ತಿ ಹೇಳೋದೇನು ಅಂತಂದರೆ, ನಾನು ಬರೀ ಒಂದು ಸಿಗರೇಟ್ ಹಚ್ಕೊಳ್ಳೋಷ್ಟರೊಳಗಡೆ ಶೇಖರ್ ಹಾಗೆ ಆ ದುಡ್ಡು ಎರಡೂ ಕೂಡ ನನ್ನ ಕೈಯಿಂದ ಮಿಸ್ ಆಗೋಯ್ತು ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಇನ್ಸ್ಪೆಕ್ಟರು ಫಸ್ಟಿಂದ ರೀಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾರ್ಬರ್ ಶಾಪ್ನ ವೇಲಾಯುಗಮ್ ಹೇಳಿರೋ ಪ್ರಕಾರ ಶೇಖರ್ಗೆ ಅವತ್ತಿನ ದಿವಸ 1:30 ತ್ಯಾಗಮೂರ್ತಿಯಿಂದ ಕಾಲ್ ಬಂದಿತ್ತು ಅನ್ನೋ ವಿಷಯನ ತಿಳಿಸ್ತಾರೆ. ಆದರೆ ಫೋನ್ ಲೀಸ್ಟ್ನ ವಾಚ್ ಮಾಡೋವಾಗ ತ್ಯಾಗಮೂರ್ತಿಯಿಂದ ಯಾವುದೇ ಕಾಲ್ ಬಂದಿರಲ್ಲ ಅಂತ ಗೊತ್ತಾಗಿದ್ದರಿಂದ ಈ ಬಾರ್ಬರ್ ಶಾಪ್ನ ವೇಲಾಯುಗಮ್ಗೂ ಹಾಗೆಯೇ ಈ ಒಂದು ಕಿಡ್ನ್ಯಾಪ್ ಆಗಿರುವಂಥ ಶೇಖರ್ಗೂ ಏನೋ ಸಂಬಂಧ ಇರ್ಬೋದು ಅಂದ್ಕೊಂಡಂಥ ಇನ್ಸ್ಪೆಕ್ಟರು ವೇಲಾಯುಗಮ್ನ ಕರೆಸಿ ಚೆನ್ನಾಗಿ ಚಾರ್ಜ್ ಮಾಡೋವಾಗ ವೇಲಾಯುಗಮ್ ಎಲ್ಲ ಸತ್ಯನೂ ಕೂಡ ಬಾಯಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯೋಗಿ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಶೇಖರು ಬಾರ್ಬರ್ ಶಾಪಿಗೆ ಶೇವ್ ಮಾಡಿಸ್ಕೊಳ್ಳೋಕೆ ಅಂತ ಬರ್ತಾರೆ. ಅದೇ ಟೈಮಲ್ಲಿ ಅವ್ರದ್ದು ಫೋಟೋ ಸ್ಟುಡಿಯೋ ಕಸ್ಟಮರ್ ಆಗಿರುವಂಥ ಪ್ರಕಾಶ್ ಫೋನ್ ಮಾಡಿ ಆಲ್ಬಮ್ ಎಲ್ಲಿ ಕೊಡ್ತೀರಾ ಅಂತ ಕೇಳಿದ್ರಿಂದ ಆ ಫೋನ್ನಲ್ಲಿ ಅಟೆಂಡ್ ಮಾಡಿದಂಥ ಶೇಖರು ಫೋನ್ ಇಡ್ತಾರೆ. ಹಾಗೆಯೇ ವೇಲಾಯುಗಮ್ ಕೂಡ ಶೇಖರ್ದು ಗಡ್ಡನ ಶೇವ್ ಮಾಡುವಂಥ ಟೈಮ್ನಲ್ಲಿ ವೇಲಾಯುಗಮ್ಗೆ ಸ್ವಲ್ಪ ಮಟ್ಟಿಗೆ ನೆಗಡಿ ಆದಂಗೆ ಆಗ್ತಾ ಇರುತ್ತೆ. ಇದೇ ಟೈಮ್ನಲ್ಲಿ ಜೋರಾಗಿ ಶೇಖರ್ ಅಕ್ಷಿ ಅಂತ ಸೀನ್ ಬಿಡ್ತಾರೆ. ಈ ರೀತಿ ಸೀನ್ ಇದರಿಂದ ಕತ್ತಿ ಕರೆಕ್ಟಾಗಿ ಕುತ್ತಿಗೆ ಹತ್ರ ಇರುತ್ತೆ. ಅಚಾನಕ್ಕಾಗಿ ಒಂದೇ ಒಂದು ಕ್ಷಣದಲ್ಲಿ ಶೇಖರ್ನ ಕುತ್ತಿಗೆ ಕಟ್ಟಾಗ್ಬಿಡತ್ತೆ, ಶೇಖರ್ ಅದು ಹತ್ತೋಗ್ಬಿಡ್ತಾನೆ. ಇದರಿಂದ ವೇಲಾಯುಗಮ್ಗಂತೂ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಮುಂದೆ ಏನು ಮಾಡೋದು, ನನ್ನ ಕೈಯಿಂದ ಆದಂಥ ಅಚಾತುರ್ಯದಿಂದ ಒಂದು ಪ್ರಾಣನೇ ಹೊರಟೋಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಆಗ್ತಾ ಇದ್ದಂಗೆ ಪೊಲೀಸ್ ಅವ್ರಿಗೆ ಸರೆಂಡರ್ ಆಗಿದ್ದಿದ್ರೆ ಅಂತ ಏನು ಶಿಕ್ಷೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆದರೆ ವೇಲಾಯುಗಮ್ ಬೇರೆಯೇ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಹೇಗಾದರೂ ಸರಿ ಈ ಕೇಸಿಂದ ತಪ್ಪಿಸ್ಕೊಬೇಕು ಅಂದ್ಕೊಂಡಂಥ ವೇಲಾಯುಗಂ ಶೇಖರ್ನ ತುಂಡು ತುಂಡಾಗಿ ಕತ್ತರಿಸ್ತಾರೆ. ಹಾಗೆಯೇ ಅದನ್ನೆಲ್ಲದನ್ನು ಕೂಡ ಒಂದು ಚೀಲದಲ್ಲಿ ಹಾಕ್ಕೊಂಡು ಹೋಗಿ ನಾವು ಈ ಮೊದಲೇ ನೋಡ್ದಂಗೆ ಪಾರ್ವತಿ ಪ್ರತಿ ದಿವಸ ಯಾವ ಪ್ಲೇಸಲ್ಲಿ ನಾಯಿಗಳಿಗೆ ಬಿಸ್ಕೆಟ್ ಆಗ್ತಾ ಇದ್ಲೋ ಅದೇ ಪ್ಲೇಸ್ನಲ್ಲಿ ವೇಲಾಯುಗಂ ಈ ಒಂದು ಹಸಿ ಮಾಂಸನ ತೊಗೊಂಡು ಬಂದು ನಾಯಿಗಳಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆಯೇ ನಾಯಿಗಳು ಆ ಚೀಲನ ಜೋರಾಗಿ ಎಳೆದಾಡ್ತಾ ಇರೋವಾಗ ಪಾರ್ವತಿ ಇನ್ನೇನು ಅವಳು ಮನೆಗೆ ಹೋಗೋರಳಿರ್ತಾಳೆ, ಆದರೆ ನಾಯಿಗಳ ರೀತಿ ಎಳೆದಾಡ್ತಾ ಇರೋದನ್ನು ನೋಡಿ ವಾಪಸ್ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡಲಿಕ್ಕೆ ವಾಪಸ್ ಬಂದುಬಿಡ್ತಾಳೆ. ಹಾಗೆಯೇ ವೇಲಾಯುಗಂ ಒಂದು ತೋಟಕ್ಕೆ ಹೋಗಿ ಆ ತೋಟದಲ್ಲಿ ಆ ಚೀಲನ ಬಚ್ಚಿಡಬೇಕಾದ್ರೆ ಅಲ್ಲೇ ಇದ್ದಂಥ ಪಾರ್ವತಿ ಕೂಡ ಅದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪಾರ್ವತಿ ಮೊಬೈಲ್ಗೆ ಫೋನ್ ಕಾಲ್ ಬಂದಿದ್ದರಿಂದ ಜೋರಾಗಿ ರಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ವೇಲಾಯುಗಂ ಅಲರ್ಟ್ ಆಗಿಬಿಡ್ತಾನೆ. ಪಾರ್ವತಿ ಎಷ್ಟೇ ಬೇಡ್ಕೊಂಡ್ರೂ ಕೂಡ ಪಾರ್ವತಿನ ಅಲ್ಲಿಂದ ಹೋಗ್ಲಿಕ್ಕೆ ಬಿಟ್ಟರೆ ಎಲ್ಲಿ ಈ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೋ ಅಂತ ಭಯ ಪಡ್ಕೊಂಡು ಅವಳ ಕೈನಲ್ಲೇ ಇದ್ದಂಥ ಆ ಸರ್ಜಿಕಲ್ ಕವರಿಂದ ಪಾರ್ವತಿಯ ಉಸಿರುಗಟ್ಟೋ ರೀತಿ ಮಾಡ್ತಾಳೆ. ಪಾರ್ವತಿ ಸಾಯೋ ಟೈಮ್ನಲ್ಲೂ ಕೂಡ ತನ್ನ ಹೊಟ್ಟೆಲಿರುವಂಥ ಮಗು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಇಷ್ಟಾದ ಮೇಲೆ ಎಲ್ಲಿ ತನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೋ ಅನ್ನೋ ಉದ್ದೇಶದಿಂದ ವೇಲಾಯುಗಂ ಶೇಖರ್ನ ಫೋನ್ನ ತ್ಯಾಗಮೂರ್ತಿವಿನ ಕ್ವಾರೆನಲ್ಲಿ ತಾನೇ ಹಾಕಿ ಬಂದಿರೋದಾಗಿ ತಿಳಿಸ್ತಾನೆ. ಸೊ ಈಗ ಹೀರೋಗೆ ಯಾಕೆ ಇಷ್ಟೆಲ್ಲ ಡೌಟ್ ಬಂತೆ ಅಂದರೆ ಅವತ್ತಿನ ದಿವಸ ನಾಯಿಯ ಗಲೀಜು ತುಂಡಿರ್ತಾರಲ್ವಾ, ಅದನ್ನು ಶೂನ ಮನೇಲಿ ಬಂದು ಕೊಡ್ಕೋವಾಗ ಆ ಗಲೀಜು ಇಲ್ಲೂ ಕೂಡ ಬೀಳತ್ತೆ. ಅದನ್ನು ಹೀರೋ ನಾನ್ ಅಫಿಷಿಯಲ್ ಆಗಿ ಟೆಸ್ಟಿಂಗಿಗೆ ಅಂತ ಕಳಿಸ್ತಾರೆ. ಹಾಗೆಯೇ ಶೇಖರ್ ಮಗಳ ಕೂದಲನ್ನು ಕೂಡ ಕಳಿಸ್ತಾರೆ, ಅದೆರಡು ಕೂಡ ಮ್ಯಾಚ್ ಆಗಿದ್ರಿಂದ ಶೇಖರ್ ಬದುಕಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದೆಲ್ಲದೂ ಕೂಡ ವೇಲಾಯುಗಂಗೆ ಹೇಳಿ ಕಾನೂನಿನ ಪ್ರಕಾರ ವೇಲಾಯುಗಂಗೆ ಶಿಕ್ಷೆ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆದರೆ ಇದನ್ನು ಕೇಳಿಸ್ಕೊಂಡಂಥ ವೇಲಾಯುಗಂ ನಾನು ಯಾವುದನ್ನು ಕೂಡ ಬೇಕು ಅಂತ ಮಾಡಲಿಲ್ಲ, ಆಕಸ್ಮಿಕವಾಗಿ ಶೇಖರ್ ಸತ್ತೋದ್ರು, ಹೇಗಾದರೂ ಸರಿ ಆ ಕೇಸ್ನ ಮುಚ್ಚಾಕಬೇಕು ಅಂತ ಇಷ್ಟೆಲ್ಲ ಟ್ರೈ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರು ಎಲ್ಲ ಸರಿ ಆಕಸ್ಮಿಕವಾಗಿದ್ದು, ಆದರೆ ಪಾರ್ವತಿ ಅವಳೊಬ್ಳು ಇನ್ನೋಸೆಂಟ್ ಅಲ್ವಾ, ಪ್ರೆಗ್ನೆಂಟ್ ಆಗಿದ್ಲು, ಅವಳನ್ನು ಕೊಲ್ಲಕ್ಕೆ ಹೇಗೆ ಮನ್ಸು ಬಂತು ಅಂತ ಕೇಳ್ತಾರೆ. ಹಾಗೆಯೇ ವೇಲಾಯುಗಂನ ಕರ್ಕೊಂಡು ಹೋಗೋವಾಗ ಅಲ್ಲೇ ಇದ್ದಂಥ ಪಾರ್ವತಿಯ ಪೇರೆಂಟ್ಸು ನನ್ನ ಮಗಳೇನು ಮಾಡಿದ್ಲು ಅಂತ ಕೇಳೋವಾಗ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ಏನು ಕ್ಷಮೆ ಕೇಳಿದ್ರೂ ಕೂಡ ಓದ್ ಜೀವ ಅಂತೂ ವಾಪಸ್ ಬರೋದಿಲ್ಲ ಅಲ್ವಾ, ಸೊ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಮುಂಚೆ ಸಾವಿರ ಸಲ ಯೋಚನೆ ಮಾಡಬೇಕು ಅಂತ ಇದಕ್ಕೆ ಹೇಳೋದು. ಸೊ ಇಲ್ಲಿಗೆ ಮೂವಿ ಮುಗಿದಿದೆ. ಮೂವಿ ಹೇಗೆ ಅನ್ನಿಸ್ತು, ನಿಮಗೂ ಕೂಡ ಇಷ್ಟ ಆಯ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಒಂದು ಸಸ್ಪೆನ್ಸ್ ಆಗಿ ಥ್ರಿಲ್ಲರ್ ಇರುವಂಥ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.